ಕ್ರಾಂತಿಕಾರಿ ಹೋರಾಟ ಕ್ರಾಂತಿಕಾರಿ ಹೋರಾಟ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬರಲಿ. ಹೈದರಾಬಾದ್ ಕರ್ನಾಟಕ ಯುವಕರ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಒಪ್ಪೋದಿಲ್ಲ 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 ಯುವಜನ ವಿರೋಧಿ ನೀತಿಗಳನ್ನು ಧಿಕ್ಕರಿಸಿ 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 ನ್ಯಾಯಾಲಯಗಳ ಕಟ್ಟೆ ಇರುತ್ತಿರುವುದರಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಕ್ಕಿರುವ ಸಂವಿಧಾನಬದ್ಧ ಹಕ್ಕು ಕಸಿದುಕೊಂಡಂತಾಗುತ್ತಿದೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅನ್ನುವ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳದ್ದಾಗಿದೆ. ಕಾರಣ, ಜಾರಿಯಲ್ಲಿರುವ ಎಲ್ಲ ಸುತ್ತಲುಗಳನ್ನು ತಕ್ಷಣ ವಾಪಸ್ ಪಡೆದು ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾರ್ಥಿಗಳಿಗೆ ವಿಶೇಷವಾಗಿ ಸಂವಿಧಾನದ 371 ಜೆ ಕಲಂ ಅಡಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. 1/1/2013 ಜಾರಿಯಲ್ಲಿರುವಂಥ ಈ ಮೀಸಲಾತಿಯು ಶಿಕ್ಷಣ ಕ್ಷೇತ್ರದಲ್ಲಿ ಬಹುಮಟ್ಟಿಗೆ ಅನುಷ್ಠಾನಗೊಳ್ತಾ ಇದೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಪ್ರಮೋಷನ್ಗಳಲ್ಲಿ ಭಾಳಷ್ಟು ಅನ್ಯಾಯಗಳಾಗ್ತಾಯಿವೆ. ಆ ನಿರಂತರವಾಗುವಂಥ ಅನ್ಯಾಯಗಳಲ್ಲಿ ಈಗ ಒಂದು ಇತ್ತೀಚೆಗೆ ಆದಂಥ ಅನ್ಯಾಯ ಏನಂತೇಳಿದರೆ 15/6/2022 ಹೊರಡಿಸಿದಂಥ ಒಂದು ಸುತ್ತೋಲೆ. ಅದರಲ್ಲಿ ಏನಿದೆ ಅಂತೇಳಿದರೆ, ನಮಗೆ ಈ ಭಾಗದ ಜನರಿಗೆ ಜನರಲ್ ಮೆರಿಟಲ್ಲಿ ಯಾವುದೇ ರಿಸರ್ವೇಷನ್ ಕೊಡುವಾಗ ಮೆರಿಟ್ ಇರುವಂಥ ಸ್ಟೂಡೆಂಟ್ಸನ್ನು ಜನರಲ್ ಮೆರಿಟಲ್ಲಿ ತೊಗೊಳ್ಬೇಕು, ಮೆರಿಟ್ ಕಡಿಮೆ ಇರೋಂಥವ್ರಿಗೆ ಮೀಸಲಾತಿಯಲ್ಲಿ ರಿಸರ್ವೇಷನ್ ಕೊಡಬೇಕು. ಇದು SC ST ಗಳಿಗೂ ಎಲ್ರಿಗೂ ಅನ್ವಯ ಆಗುವಂಥದ್ದು. ಆದರೆ ಈ ಸುತ್ತೋಲೆ, ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆಯಲ್ಲಿ ನಮಗೆ ಮೆರಿಟ್ ಆಧಾರದ ಮೇಲೆ ಅದನ್ನು ಪರಿಗಣಿಸದೆ ನಮ್ಮ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಹೈದರಾಬಾದ್ ಕರ್ನಾಟಕ ಒಂದೇ ವೃಂದದಲ್ಲಿ, ಅಂದರೆ ಸ್ಥಳೀಯ ವೃಂದದಲ್ಲೇ ಲೋಕಲ್ ಸ್ಟೂಡೆಂಟ್ಸ್ ಆಗಿನೇ ನೀವು ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನು ಮಾಡಿರುವಂಥದ್ದು ಬಹುದೊಡ್ಡ ಅನ್ಯಾಯ ಆಗಿದೆ. ಇದರಿಂದ ಮೀಸಲಾತಿಯ ಮೂಲ ಉದ್ದೇಶವೇ ಹಿಂದುಳಿದ ಭಾಗದ ಪ್ರದೇಶದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಕೂಗಿಗೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದು 16/11/2016 ಕೊಟ್ಟಂಥ ಒಂದು ಆದೇಶ ಎಲ್ಲವೂ ಸರಿಯಾಗಿತ್ತು. ಅದನ್ನು ತಿರುಚುವಂಥ ಅವಶ್ಯಕತೆ ಏನಿತ್ತು ಅಂತ ಅರ್ಥ ಆಗಿಲ್ಲ. 2019 ಬದಲಾಯಿಸಿದ್ದಾರೆ, 2020 ಮತ್ತೆ ಬದಲಾಯಿಸಿದ್ದಾರೆ. ನಮ್ಮ ಶಾಸಕರುಗಳೆಲ್ಲ ಹೋದ ಮೇಲೆ ಅದನ್ನು ವಾಪಸ್ ತೆಕ್ಕೊಂಡಿವೆ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಮತ್ತೆ ವಾಪಸ್ ತೆಕ್ಕೊಳ್ಳುವಾಗ ಈ ಎರಡು ಕ್ಲಾಸ್ಗಳನ್ನು ಸೇರಿಸಿಕೊಟ್ಟಿದ್ದಾರೆ. ಅದೇನು ಅಂತೇಳಿದರೆ, ಈ ಮೆರಿಟ್ ಆಧಾರದ ಮೇಲೆ ನಿಮಗೆ ಸಪ್ರೇಟಾಗಿ ಪರಿಗಣಿಸೋದಕ್ಕಾಗೋದಿಲ್ಲ. ನೀವೆಲ್ಲರೂ ಕೂಡ HK ಅಥವಾ NHK ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಿ ಅನ್ನುವಂಥದ್ದು ಒಂದು, ಅಥವಾ ಎರಡೂ ಕಡೆ ಪರೀಕ್ಷೆ ಬರೀಬೇಕು, HK ಮತ್ತು NHK ಎರಡು ವಿಭಾಗಗಳನ್ನಾಗಿ ಮಾಡಿ ಎಲ್ಲ ಅಭ್ಯರ್ಥಿಗಳು ನೌಕರಿಗೆ ಹಾಕಬೇಕಾದ್ರೆ, ಉದ್ಯೋಗಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎರಡು ಅಪ್ಲಿಕೇಶನ್ನು, ಎರಡು ಶುಲ್ಕ, ಎರಡು ಪರೀಕ್ಷೆ, ಎರಡು ಆಯ್ಕೆ ಪಟ್ಟಿ. ಹೀಗಾಗೋದ್ರಿಂದ ಮಕ್ಕಳಿಗೆ ಭಾಳ ಅನ್ಯಾಯ ಆಗುತ್ತೆ, ಅವರಿಗೆ ಗೊಂದಲ ಆಗುತ್ತೆ. ಅವರಿಗೆ HKದಾಗ ತೊಗೊಳ್ಬೇಕಾ NHKದಾಗ ತೊಗೊಳ್ಬೇಕಾ ಅನ್ನುವಂಥ ಅನ್ಯಾಯ ಆಗುತ್ತೆ. ಆದರೆ ನಾವು ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ಇದು HK NHK ಅಲ್ಲ, ಇಡೀ ರಾಜ್ಯಕ್ಕೆ ಒಂದೇ ಮೆರಿಟ್ ಲಿಸ್ಟನ್ನು ಮಾಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮಕ್ಕಳು ಜನರಲ್ ಮೆರಿಟಲ್ಲಿ ತೊಗೊಂಡವ್ರನ್ನ ಬಿಟ್ಟು ಯಾರು ಜನರಲ್ ಮೆರಿಟಲ್ಲಿ ತೊಗೊಳೋದಕ್ಕೆ ಆಗೋದಿಲ್ವೋ ಅವರಿಗೆ ಈ ಮೀಸಲಾತಿಯನ್ನು ಕಲ್ಪಿಸಿಕೊಡಿ, ಆ ರೀತಿ ಸ್ಪಷ್ಟವಾದ ಸುತ್ತೋಲೆಗಳನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಶಾಸಕರಿಗೆ ಕೊಟ್ಟ ಆಶ್ವಾಸನೆ ಕೂಡ ತಾವು ಉಳಿಸ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಕೋರ್ತಾ ಇದ್ದೇವೆ. ಹೊಸ ಸುತ್ತೋಲೆಯನ್ನು ಮಾಡಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗುವಂಥವರೆಲ್ಲರೂ ಮೆರಿಟಲ್ಲೇ ಬರಬೇಕು. ಯಾರು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗೋದಿಲ್ವೋ ಅವರಿಗೆ ಮಾತ್ರ ಹೈದರಾಬಾದ್ ಕರ್ನಾಟಕ ಮೀಸಲಾತಿ 371J ಅನ್ವಯ ಆಗುವಂತೆ ಮಾಡಿದಾಗ ಮಾತ್ರ ಈ ಮೀಸಲಾತಿಯ ಸಂಪೂರ್ಣ ಲಾಭ, ಅದು ನಿಜವಾದ ಅದರ ಅರ್ಥಪೂರ್ಣವಾದ ಅನುಷ್ಠಾನ ಆಗ್ತದೆ ಅಂಥೇಳಿ ನಾವು ಈ ಪ್ರತಿಭಟನೆಯ ಮೂಲಕ ಈ ಹೋರಾಟವನ್ನು ಹಮ್ಮಿಕೊಂಡು ರಾಜ್ಯದ 7 ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ ಮಾಡಿ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಮೂಲಕ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಮೂಲಕ ಹೋರಾಟ ಮಾಡಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಸಮಿತಿಯಿಂದ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಇಡೀ ವಿದ್ಯಾರ್ಥಿ ಸಮೂಹ ನಿಮ್ಮ ವಿರುದ್ಧ ಆಗುತ್ತೆ, ಉದ್ಯೋಗಾರ್ಥಿ ಸಮೂಹ ನಿಮಗೆ ವಿರುದ್ಧ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಕೂಡಲೇ ಈ ಒಂದು ಅನ್ಯಾಯವನ್ನು ಸರಿಪಡಿಸಿ ಈ ಭಾಗದ 371J ಅನುಷ್ಠಾನಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ಆಗ್ರಹಿಸ್ತೇನೆ.